ಹಾಯ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ದಿವಸ ಭಾನುವಾರ, ಜುಲೈ 31. ಇನ್ನೇನು ಜುಲೈ ತಿಂಗಳು ಕಳೆದೆ ಹೋಯಿತು, ನಾಳೆಯಿಂದ ಆಗಸ್ಟ್ ತಿಂಗಳು ಶುರು. ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ಜೂನ್ ಜುಲೈ ಎರಡು ತಿಂಗಳುಗಳು ಅಷ್ಟೇ. ಜೂನಲ್ಲಿ ಮಕ್ಕಳಿಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಯಿತು. ಜುಲೈ ತಿಂಗಳಂತೂ ಹಾಗೆ ಒಂದಿನ ಮಳೆ ಒಂದಿನ ಬಿಸಿಲು ಅಂದ್ಕೊಂಡು ಪಾಸ್ ಆಗೇ ಹೋಯಿತು. ಇನ್ನೇನು ಆಗಸ್ಟ್ ತಿಂಗಳು ಬರ್ತಾ ಇದೆ. ಸೊ ಆಗಸ್ಟ್ ತಿಂಗಳು ಎಲ್ರಿಗೂ ಚೆನ್ನಾಗಿರಲಿ ಅಂತ ಏನು ಹಾರೈಸ್ತೀನಿ. ಸೊ ನಾನು ಇವತ್ತು ಊರಿಗೆ ಹೊರಡಬೇಕಾಗಿ ಬಂದಿದೆ. ತುಂಬ ದಿವಸದಿಂದ ಗೊತ್ತಿತ್ತು ಅಂದರೆ ನಮ್ಮ ಮೂಲ ಮನೆ ಇದೆ ಅಲ್ವಾ, ಅಲ್ಲಿ ನನ್ನ ಅಜ್ಜಿ ಅಂದರೆ ನನ್ನ ಅಪ್ಪನ ಅಮ್ಮನ ವರ್ಷಾಂತ ಅಂತ ಇದೆ. ಸೊ ವರ್ಷಾಂತ ಅಂದರೆ ಅಜ್ಜಿ ತೀರ್ಕೊಂಡು ಕರೆಕ್ಟಾಗಿ ಒಂದು ವರ್ಷಕ್ಕೆ ಮಾಡುವಂಥ ಒಂದು ಕಾರ್ಯಕ್ರಮ ಅದು. ಸೊ ಅದಕ್ಕೆ ಹೋಗಬೇಕಾಗಿದೆ ನಾವು, ನಾನು ನನ್ನ ತಂಗಿ ಹಾಗೆ ಅವಳ ಮಗಳು ಮತ್ತು ನನ್ನ ಮಗಳು, ಇಷ್ಟು ಜನ ಹೋಗ್ತಾ ಇದ್ದೀವಿ, ನಾಲ್ಕು ಜನ. ಆ್ಯಕ್ಚುಲಿ ಮೊದಲಿಗೆ ಪ್ಲ್ಯಾನ್ ಇರಲಿಲ್ಲ ಹೋಗಬೇಕು ಅಂಥೇಳಿ, ಕಾರ್ಯಕ್ರಮ ಇದೆ ಅಂತ ಗೊತ್ತಿದ್ರು ಸ್ಕಿಪ್ ಮಾಡಬೇಕು ಅಂತಲೇ ಪ್ಲ್ಯಾನ್ ಇತ್ತು. ಯಾಕಂದರೆ ಮಗಳಿಗೆ ಅಷ್ಟೊಂದು ವೆದರ್ ಚೆನ್ನಾಗಿರಲಿಲ್ಲ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಕೋಲ್ಡು ಕಫ ಆ ಥರ ಎಲ್ಲ ಆಗಿಬಿಟ್ಟಿತ್ತು. ಹಾಗಾಗಿ ಮತ್ತೆ ಇನ್ನು ಟ್ರಾವೆಲ್ ಮಾಡಿದ್ರೆ ಮತ್ತೆ ಜಾಸ್ತಿ ಆದರೆ ಕಷ್ಟ, ಮತ್ತು ಸ್ಕೂಲಿಗೆ ಬೇರೆ ಹೋಗಬೇಕು ಅಂಥೇಳಿ ಬೇಡ ಅಂತ ಅಂದ್ಕೊಂಡ್ವಿ. ಬಟ್ ಅದು ಹೇಗೆ ಅಂತಂದರೆ ನಮ್ಮ ರಿಲೇಟಿವ್ಸ್ ಎಲ್ಲರೂ ಸೇರ್ತಾರೆ, ಎಲ್ಲರೂ ಇರ್ತಾರೆ, ಒಂದು ಫಂಕ್ಷನ್ ನಡೀತಿದೆ, ನಾವೊಬ್ಬರು ಮನೇಲಿ ಕೂತ್ಕೊಂಡು ಅಯ್ಯೋ ಅಲ್ಲಿ ಹೋಗಿದ್ರೆ ಚೆನ್ನಾಗಿತ್ತು ಹೋಗಿದ್ರೆ ಚೆನ್ನಾಗಿತ್ತು ಅಂದ್ಕೊಂಡು ಮನೇಲಿರೋದಕ್ಕಿಂತ ಹೋಗ್ಬಿಡೋಣ ಅಂತ ನಾನು ನನ್ನ ತಂಗಿ ಡಿಸ್ಕಸ್ ಮಾಡಿದ್ವಿ. ಆ್ಯಕ್ಚುಲಿ ನನ್ನ ತಂಗಿನೂ ಅಷ್ಟೇ, ನೀನು ಬರ್ತೀಯ ಅಂದರೆ ಹೋಗ್ತೀನಿ ಅಕ್ಕ, ಇಲ್ದಿದ್ರೆ ಹೋಗಲ್ಲ ಅಂತ ಅವಳು ಹೇಳ್ತಾ ಇದ್ಲು. ಇಬ್ಬರು ಜೊತೆಯಾಗಿ ಹೋಗೋಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ ಆಯಿತು. ನಿನ್ನೆವರೆಗೂ ನಾವು ಹೋಗೋದಿಲ್ಲ ಅಂತಲೇ ಪ್ಲ್ಯಾನ್ ಮಾಡಿದ್ವಿ. ಬಟ್ ಸಡನ್ನಾಗಿ ಅವಳು ವಾಟ್ಸಪ್ಪಲ್ಲಿ ಪಿಂಗ್ ಮಾಡಿಬಿಟ್ಟು, ಅಕ್ಕ ಏನು ಮಾಡೋಣ ಹೋಗೋಣ ಅಂತಲೂ ಅನ್ನಿಸ್ತಿದೆ, ಹೋಗದೆ ಇರೋದು ಹೇಗೆ ಅಂತೆಲ್ಲ ಹೇಳ್ತಿದ್ಲು. ಸರಿ ಏನು ಮಾಡೋದು ಅಂತ ಮಾತಾಡ್ಕೊಂಡು ಆಮೇಲೆ ಅವಳು ಹೋಗೋದಾದರೆ ಹೋಗ್ಬಿಡೋಣ, ಸುಮ್ಮನೆ ಮಾತಾಡಿಕೊಂಡು ಡಿಸ್ಕಸ್ ಮಾಡಿದ್ರೆ ಎಷ್ಟು ಮಾಡಿದ್ರು ಅಷ್ಟೇ ಹೋಗಬೇಕು ಅನ್ನಿಸ್ತಿದೆ, ಆಮೇಲೆ ಹೋಗ್ಬಿಡೋಣ, ದೇವ್ರ ಮೇಲೆ ಭಾರ ಹಾಕಿ ಮಕ್ಕಳೊಂದು ಆರೋಗ್ಯವಾಗಿದ್ದರೆ ಸಾಕು ಅಂತ ಹೇಳ್ಕೊಂಡು ಹೋಗೋಣ ಅಂತ ಹೇಳಿದ್ಲು. ಸೊ ಮಳೆ ಕೂಡ ಅಷ್ಟೊಂದೇನು ಬರ್ತಾ ಇಲ್ಲ ಅಂತೆ ಊರ ಕಡೆ, ಸಾಕಷ್ಟು ಬಿಸಿಲು ಬಂದಿದೆ ಅಂತ ಅಮ್ಮ ಹೇಳಿದ್ರು ಫೋನ್ ಮಾಡಿ. ಅದಕ್ಕೆ ಹೊರಟ್ಬಿಡೋಣ ಅಂತ ಹೊರಟಿದ್ದೀವಿ. ಸೊ ಇವಾಗ ಪ್ಯಾಕಿಂಗ್ ಎಲ್ಲ ಮಾಡಬೇಕು, ಇಲ್ಲೆಲ್ಲ ಈ ಥರ ಹರಡಿ ಇಟ್ಕೊಂಡಿದ್ದೀನಿ, ಅದನ್ನೆಲ್ಲ ನೀಟಾಗಿ ಇವಾಗ ಬ್ಯಾಗಿಗೆ ಪ್ಯಾಕ್ ಮಾಡ್ತೀನಿ. ಸೊ ಇವತ್ತು ರಾತ್ರಿ ಬಸ್ಸಿಗೆ ಹೋಗ್ತಾ ಇರೋದು ನಾವು. ಯೂಶ್ವಲಿ ಹಸ್ಬೆಂಡ್ಸ್ ಬಂದರೆ ಕಾರಲ್ಲೇ ಹೋಗೋದು ಜಾಸ್ತಿ, ಬಟ್ ಬಸ್ಸಲ್ಲಿ ಹೋಗೋದು ಕೂಡ ಒಂದೊಳ್ಳೆ ಅನುಭವನೇ ಕೊಡುತ್ತೆ, ಅದರಲ್ಲೂ ನಾನು ಮಗಳು ಇಬ್ಬರೇ ಹೋಗ್ತಿರೋದು. ಓಕೆ, ಇವತ್ತು ಮದರಂಗಿ ಕೂಡ ಹಚ್ಕೊಡು ಅಂತ ಹೇಳಿದ್ಲು. ಸೊ ಅವಳಿಗೋಸ್ಕರ ಮದರಂಗಿ ಕೂಡ ಹಚ್ಚಿದ್ದೀನಿ. ನನಗೆ ತುಂಬ ಡಿಸೈನ್ ಎಲ್ಲ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ, ಸೊ ನಾನು ಈ ಥರನೇ ಮಾಡ್ಕೊಳ್ಳೋದು ಯೂಶ್ವಲಿ ಮದರಂಗಿ ಹಚ್ಕೊಳ್ಬೇಕು ಅಂತ ಅನಿಸಿದ್ರೆ. ಸೊ ತುಂಬ ಪೇಷನ್ಸ್ ಇದೆ, ಟೈಮ್ ಇದೆ ಅಂತ ಅನಿಸಿದ್ರೆ ಯಾವುದಾದ್ರೂ ಬುಕ್ ರೆಫರ್ ಮಾಡಿ ಅಥವಾ ಪಿಕ್ಚರ್ ರೆಫರ್ ಮಾಡಿ ಹಾಕ್ತೀನಿ. ಬಟ್ ನನಗೆ ನನ್ನ ಕಲರ್ ಆಗೋದು ಇಷ್ಟ, ಬಟ್ ಡಿಸೈನ್ ಇರಬೇಕು ಅಂತ ಇಲ್ಲ. ನಾನು ಐ ಆಮ್ ವೆರಿ ಹ್ಯಾಪಿ ವಿತ್ ದಿಸ್. ಸೊ ನನಗೆ ಇದು ಇಷ್ಟೇ, ತುಂಬ ಇಷ್ಟ ಆಗುತ್ತೆ. ಸೊ ಇವಾಗ ಪಟಪಟ ಪ್ಯಾಕಿಂಗ್ ಮಾಡ್ತೀನಿ, 8:30 ಬೋರ್ಡಿಂಗ್ ಇದೆ ನಮಗೆ. ಸೊ ವ್ಲಾಗ್ಸ್ ಎಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿ ಬರೋದಿದೆ, ಹಳ್ಳಿಗೆ ನಾನು ಹೋಗ್ತಿರೋದು ನನಗೂ ತುಂಬಾ ಇಷ್ಟ. ಸೊ ಒಳ್ಳೊಳ್ಳೆ ವ್ಲಾಗ್ಸ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ, ನೀವು ಕೂಡ ನೋಡಿ ಅಂತ ಹೇಳ್ತೀನಿ. ಹಾಗೆ ಇವಾಗ ಬೇಗ ಬೇಗ ಪ್ಯಾಕಿಂಗ್ ಶುರು ಮಾಡ್ಕೊಳ್ತೀನಿ, ಆಮೇಲೆ ಸಿಗ್ತೀನಿ ನಿಮಗೆ. ಫೈನಲಿ ಪ್ಯಾಕಿಂಗ್ ಎಲ್ಲ ಇವಾಗ ಮುಗೀತು, ಎಷ್ಟು ಪ್ಯಾಕಿಂಗ್ ಮಾಡ್ಕೊಂಡ್ರು ಫೈನಲ್ ಆಗಿ ಏನಾದರೂ ಒಂದು ಉಳಿದೇ ಉಳಿಯುತ್ತೆ. ಸೊ ಎರಡು ಬ್ಯಾಗ್ ಆಗಿದೆ ಇದು ಮತ್ತು ಇದು. ಸೊ ಮಗಳು ಕೂಡ ರೆಡಿ ಇದ್ದಾಳೆ, ಮನೆ ತುಂಬ ಡೋಬಿ ಘಾಟ್ ಆಗಿದೆ, ಯಾವುದು ಬಟ್ಟೆ ಸರಿಯಾಗಿ ಒಣಗ್ತಿಲ್ಲ. ಸೊ ಎಲ್ಲೆಲ್ಲಿ ಜಾಗ ಇದೆಯೋ ಅಲ್ಲೆಲ್ಲ ಹಾಕ್ಕೊಳ್ತಾ ಇದ್ದೀವಿ. ಸೊ ಇವಾಗ ಹೊರಡ್ತೀವಿ, ತಂಗಿಯವರು ಅಲ್ಲೇ ಬರ್ತಾರಂತೆ, ನಮ್ಮ ಮನೆಯವರು ರೆಡಿ ಇದ್ದಾರೆ ಡ್ರಾಪ್ ಮಾಡೋಕ್ಕೆ. ಸೊ ಅಷ್ಟೇ, ಆಮೇಲೆ ಸಿಗ್ತೀನಿ. ಸೊ ನಾನು ನನ್ನ ಮಗಳು ಒಂದು ಅಂದರೆ ಎರಡು ಟಿಕೆಟನ್ನು ಬುಕ್ ಮಾಡಿದ್ವಿ, ಸೊ ದಟ್ ಕಂಜೆಸ್ಟೆಡ್ ಆಗೋದಿಲ್ಲ ಅಂಥೇಳಿ. ಸೊ ಅವಳು ಕೂಡ ವಿಂಡೋ ಹತ್ರ ಆರಾಮಾಗಿ ಮಲ್ಕೊಂಡಿದ್ದಾಳೆ.
ಸೊ ನಂತರ ನಾವು ಎಲ್ಲರೂ ಬೆಳಗ್ಗೆ ಇಲ್ಲಿ ಸಿದ್ದಾಪುರಕ್ಕೆ ಬಂದು ಕಾಯ್ತಾ ಇದ್ದೀವಿ. ಕೋಇನ್ಸಿಡೆಂಟ್ಲಿ ನಮ್ಮ ಇಬ್ಬರು ಕಸಿನ್ಸ್ ಕೂಡ ಅದೇ ಬಸ್ಸಲ್ಲಿ ಬಂದಿದ್ರು. ಮತ್ತೊಬ್ಬ ಕಸಿನ್ ಅಣ್ಣ ಬರೋನಿದ್ದ, ಸೊ ಅವನಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಅವನು ಬಂದ ನಂತರ ಒಂದೇ ವೆಹಿಕಲ್ ಮಾಡಿಸ್ಕೊಂಡು ಎಲ್ಲರೂ ಮನೆಗೆ ಹೋಗಬೇಕು ಅಂತ ಹೇಳಿ, ಸೊ ಇಲ್ಲಿಂದ ನಾವು ವೆಹಿಕಲನ್ನು ಹತ್ಕೊಂಡು ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಸಿದ್ದಾಪುರ ಸಿಟಿಯಿಂದ ಸುಮಾರೊಂದು 20-25 ಕಿಲೋಮೀಟ್ರ್ ಹತ್ತಿರ ಆಗುತ್ತೆ. ಒಂದು ಪುಟಾಣಿ ಹಳ್ಳಿ ನಮ್ಮೂರು. ನಮ್ಮ ಮೂಲ ಮನೆ ಅದೇನೆ, ಅಂದರೆ ನಮ್ಮ ಫಂಕ್ಷನ್ಸು ಈ ಥರದ್ದೆಲ್ಲ ಏನಾದರೂ ನಡೆದ್ರೆ ಎಲ್ಲರೂ ಅಲ್ಲಿ ಸೇರ್ಕೊಳ್ತೀವಿ ನಾವು. ಹಾಗಂತ ಅಪ್ಪ ಅಮ್ಮ ಸೆಟಲ್ ಆಗಿರೋದು ಬೇರೆ ಊರಿನಲ್ಲಿ, ಬಟ್ ಇದು ನಮ್ಮ ಮೂಲ ಮನೆ. ಸೊ ಅಜ್ಜಿ ತೀರ್ಕೊಂಡ ನಂತರ 1ನೇ ವರ್ಷದ ವರ್ಷಾಂತಕ್ಕೆ ಎಲ್ಲರೂ ಈಗ ಒಂಥರ ಒಟ್ಟಾಗಿ ಸೇರ್ಕೊಳ್ತಾ ಇದ್ದೀವಿ. ಸೊ ವೆಹಿಕಲಲ್ಲಿ ಹೋಗ್ತಾ ನಾನು ವೀಡಿಯೋ ಮಾಡ್ತಾ ಇದ್ರೆ ಎಲ್ಲರೂ ನಗ್ತಾ ಇದ್ರು, ಏನು ಎಲ್ಲದನ್ನ ವೀಡಿಯೋ ಮಾಡ್ತೀಯಾ ನೀನು, ವೀಡಿಯೋ ಮಾಡ್ತೀಯಾ ನೀನು ಅಂತೇಳಿ. ಬಟ್ ಪರವಾಗಿಲ್ಲ, ನನಗೆ ಇತ್ತೀಚೆಗೆ ವ್ಲಾಗ್ ಮಾಡೋದು ಒಂಥರ ಖುಷಿ ಕೊಡ್ತಾ ಇದೆ ಅಲ್ವಾ. ಸೊ ನಮಗೇನು ಖುಷಿ ಕೊಡುತ್ತೋ ಅದನ್ನು ನಾವು ಮಾಡಬೇಕಲ್ವಾ. ಬೇರೆಯವರೇನೋ ಹೇಳ್ತಾರೆ ಅಂಥೇಳಿ ನಾವು ಅವ್ರ ಮಾತನ್ನು ಕೇಳಿಕೊಂಡು ನಮ್ಮ ಖುಷಿಯನ್ನು ಬಲಿ ಕೊಡಬಾರ್ದು. ಯಾವತ್ತಿದ್ರೂ ನಮ್ಮ ಹ್ಯಾಪಿನೆಸ್ ನಮ್ಮ ಪ್ರಯಾರಿಟಿ ಆಗಿರಬೇಕು. ಹಾಗೆ ಇಲ್ಲಿ ಒಂದು ಕೆರೆ ಕಾಣಿಸ್ತಿದೆಯಲ್ಲ, ಭುವನಗಿರಿ ಕೆರೆ. ಅದು ಹಿಂದಿನ ಊರ ಕಡೆ ಹೋಗಿದ್ದ ವ್ಲಾಗ್ನಲ್ಲೆಲ್ಲ ತೋರಿಸಿದ್ದೀನಿ. ಸೊ ಇದೆಲ್ಲ ಆಗಿ ನಾವು ಮನೆಗೆ ಬಂದು ತಲುಪಿದ್ವಿ. ಮನೆಗೆ ಬಂದು ತಲುಪಿದ ನಂತರ ಎಲ್ರಿಗೂ ತುಂಬಾ ಸಂತೋಷ ಆಯಿತು. ಹಾಗೆ ಅಲ್ವಾ, ಏನಾದರೂ ಕಾರ್ಯಕ್ರಮ ಮಾಡಿದಾಗ ಜನ ಹೇಗೆ ಸೇರ್ತಾರೋ ಅಷ್ಟು ಸಂತೋಷ ಆಗುತ್ತೆ. ಮೊದಲು ನಾವು ಭೇಟಿ ಕೊಟ್ಟಿದ್ದು, ಅಂದರೆ ನನ್ನ ಮಗಳಿಗೋಸ್ಕರ ಭೇಟಿ ಕೊಟ್ಟಿದ್ದು ಕೊಟ್ಟಿಗೆಗೆ. ಮುಂಚೆ ಎಲ್ಲ ಈ ಕೊಟ್ಟಿಗೆಯಲ್ಲಿ ಸುಮಾರಷ್ಟು ಜಾನುವಾರುಗಳು ಇರ್ತಿದ್ವು. ಬಟ್ ಇವಾಗ ಮೇಂಟೆನೆನ್ಸ್ ತುಂಬಾ ಕಷ್ಟ. ಅಲ್ಲಿ ದೊಡ್ಡಮ್ಮ ದೊಡ್ಡಪ್ಪ ಇಬ್ಬರೇ ಇರೋದ್ರಿಂದ ನೋಡ್ಕೊಳ್ಳೋದೆಲ್ಲ ತುಂಬಾ ಕಷ್ಟ ಆಗುತ್ತೆ ಅಲ್ವಾ. ಹಾಗಾಗಿ ಒಂದೇ ಒಂದು ದನನ ಇಟ್ಕೊಂಡಿದ್ದಾರೆ. ಮನೆಗೆ ಬೇಕಾಗುವಷ್ಟು ಹಾಲು, ತುಪ್ಪ, ಮೊಸರು ಇವೆಲ್ಲ ಸಿಗತ್ತೆ, ಸಾಕಾಗತ್ತೆ ಅವರಿಗೆ. ಸೊ ಹಳ್ಳಿ ಮನೆಗಳಲ್ಲಿ ಹೀಗೇನೆ, ಏನಾದರೂ ಫಂಕ್ಷನ್ ಇದ್ದರೆ ಮನೆ ಅಂಗಳದಲ್ಲಿ ಅಥವಾ ಹಿತ್ತಲಲ್ಲಿ ಈ ಥರನೇ ಮಾಡೋದಾಗತ್ತೆ. ಯಾರು ಹಾಲನ್ನು ಬುಕ್ ಮಾಡಿ ಅಲ್ಲಿ ಫಂಕ್ಷನ್ ಮಾಡೋದು ಇರೋದಿಲ್ಲ. ಮತ್ತು ಸಾಕಷ್ಟು ವಿಶಾಲವಾಗಿರೋದ್ರಿಂದ ಮನೆ ಕಡೆನೇ ಸಾಕಷ್ಟು ಜಾಗ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಇದನ್ನು ಅಡುಗೆ ಮನೆಯಾಗಿ ಕನ್ವರ್ಟ್ ಮಾಡ್ಕೊಂಡಿರೋದು. ಸೊ ಇಲ್ಲಿ ಎಲ್ಲ ತಯಾರಿಗಳು ನಡೀತಾ ಇದೆ. ಬೆಳಗಿನ ತಿಂಡಿ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ರು ಆ ದಿವಸ. ಹಾಗೆ ಮಧ್ಯಾಹ್ನದ ಅಡುಗೆ ಕೂಡ ಎಲ್ಲ ತರಕಾರಿಗಳನ್ನು ಹೆಚ್ಚಿ ಇಟ್ಕೊಂಡಿದ್ದಾರೆ. ಸೊ ಸುಮಾರು ವೆರೈಟಿ ಅಡುಗೆಗಳನ್ನು ಮಾಡಬೇಕಾಗತ್ತೆ. ವರ್ಷಾಂತ ಅಂತ ಹೇಳಿದ್ರೆ ವೆರೈಟಿ ಡಿಶಸ್ ಇರುತ್ತೆ. ಸೊ ಇಲ್ಲಿ ಅಡುಗೆ ಭಟ್ರು ಎಲ್ಲದನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಮೊದಲನೇ ದಿವಸ ಕೇಸರಿಯನ್ನು ಮಾಡಿದರು. ಸೊ ಸಿದ್ದಾಪುರದ ಕಡೆ ಎಲ್ಲ ಕೇಸರಿ ಬಾತ್ ಅಂದರೆ ತುಂಬಾ ಫೇಮಸ್ ಆಗಿರುವಂಥದ್ದು. ಸೊ ಏನಾದರೂ ವಿಶೇಷ ಫಂಕ್ಷನ್ ಇದೆ ಅಂತಂದರೆ ಕೇಸರಿ ಮಾಡಿಸಿದ್ರಾ ಅಂತಲೇ ಕೇಳೋದು ತುಂಬ ಮಾಮೂಲಿ ಪ್ರಶ್ನೆ ಅದು. ಸೊ ಕೇಸರಿ ಅಂತೂ ಇದ್ದೇ ಇರುತ್ತೆ. ಸೊ ಇಲ್ಲಿ ಎಲ್ಲ ಕಡೆ ಪಾತ್ರೆಗಳನ್ನು ಇಟ್ಕೊಂಡಿದ್ದಾರೆ, ನೀರು ತುಂಬಿಸ್ಕೊಳ್ಳೋದಕ್ಕೆ, ಹಾಗೆ ಎಲ್ಲ ರೀತಿಯಲ್ಲಿ. ಇಲ್ಲಿ ನೋಡಿ, ಬಚ್ಚಲು ಒಲೆ ಇದೆ. ಹಾಗೆ ಇಲ್ಲೊಂದು ಬಾವಿ ಇದೆ. ಬಾವಿಲೂ ಅಷ್ಟೇ ಸಾಕಷ್ಟು ನೀರಿರುತ್ತೆ. ಅದರಲ್ಲೂ ಇವಾಗ ಮಳೆಗಾಲ ಅಲ್ವಾ, ಏನು ತೊಂದರೆ ಇಲ್ಲ ನೀರಿಗಂತೂ. ಸೊ ಸ್ವಲ್ಪ ದಿನದ ಮುಂಚೆ ಮೇಲ್ಗಡೆವರೆಗೂ ನೀರು ಬಂದಿತ್ತಂತೆ ದೊಡ್ಡಮ್ಮ ಹೇಳ್ತಾ ಇದ್ರು. ಅದಾದಮೇಲೆ ಇಲ್ಲಿ ನೋಡಿ, ಕಡುಬು ಮಾಡ್ತಾರಲ್ವ, ಅದಕ್ಕೋಸ್ಕರ ಇಲ್ಲಿ ಬಾಳೆ ಎಲೆಯಿಂದ ಕೊಟ್ಟೆಯನ್ನು ರೆಡಿ ಮಾಡ್ಕೊಂಡಿದ್ದಾರೆ. ನಂತರ ಇಲ್ಲಿ ಬಾಳೆಗೊನೆಯನ್ನು ಅಷ್ಟೇ ಹೀಗೆ ನೇತು ಹಾಕಿಟ್ಟಿರ್ತಾರೆ, ಬಂದವರು ಹೋಗೋರೆಲ್ಲ ಆರಾಮಾಗಿ ಅದನ್ನು ಕೊಯ್ಕೊಂಡು ತಿನ್ಬೋದು. ನಂತರ ಇಲ್ಲಿ ಒಂದಷ್ಟು ಜನರಿಗೆ ತಿಂಡಿ ಬಡಿಸ್ತಾ ಇದ್ದಾರೆ ಅಮ್ಮ. ನಂತರ ಇಲ್ಲಿ ಇನ್ನೊಂದು ದೊಡ್ಡಪ್ಪ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ರಿತು ಪುಟ್ಟಿ ಮತ್ತು ಸಮು ಪುಟ್ಟಿ ಇಬ್ಬರು ಓಡಾಡ್ತಾ ಇದ್ದಾರೆ. ಹೊಸ ಜಾಗಕ್ಕೆ ಬಂದವರಿಗೂ ತುಂಬಾ ಸಂತೋಷ ಆಗಿತ್ತು. ಸೊ ಎಲ್ಲಿ ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋದೇ ಕೆಲಸ. ಸೊ ನನ್ನ ತಂಗಿ ಹಾಗೆ ಕೂತ್ಕೊಂಡಿದ್ಲು. ಸೊ ಎಲ್ಲ ಕೊಟ್ಟಿಗೆಗೆ ಹೋಗೋದು ನೋಡೋದು ಇದೇ ಮಾಡ್ತಾ ಇದ್ರು ಮಕ್ಕಳೆಲ್ಲ. ನಮಗೂ ಅಷ್ಟೆ, ಅವರು ಚೆನ್ನಾಗಿ ಎಂಗೇಜ್ ಆಗಿರೋದನ್ನ ನೋಡಿ ತುಂಬಾ ಸಂತೋಷ ಆಯಿತು. ಸೊ ಕೇಸರಿಗೆ ಇಲ್ಲಿ ಅನ್ನವನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಮುಂದಿನ ವ್ಲಾಗ್ನಲ್ಲಿ ನಾನು ನೆಕ್ಸ್ಟ್ ಏನೇನಾಯಿತು ಅನ್ನೋದನ್ನೆಲ್ಲ ಡೀಟೇಲ್ ಆಗಿ ಪೋಸ್ಟ್ ಮಾಡ್ತೀನಿ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋವನ್ನು ಕೂಡ ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಸಿಗೋಣ ಮತ್ತೊಂದು ವಿಡಿಯೋದೊಡನೆ ಪಾರ್ಟ್ 2 ದೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಧನ್ಯವಾದಗಳು.